ಕೆಜೆಪಿ ಪಕ್ಷ ಬಿಜೆಪಿಯಲ್ಲಿ ಸಂಪೂರ್ಣವಾಗಿ ವಿಲೀನವಾಗಿಲ್ಲ ಹಾಗಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಕಾನೂನು ಪ್ರಕಾರ ಅಸಿಂಧು ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇನೆ ಎಂದು ಕೆಜೆಪಿ ಸಂಸ್ಥಾಪಕ ಪದ್ಮನಾಭ ಪ್ರಸನ್ನ ಶಿವಮೊಗ್ಗದಲ್ಲಿ ದೂರಿದ್ದಾರೆ ಯಡಿಯೂರಪ್ಪನವರನ್ನ ನಂಬಿಕೊಂಡು ನಾನು ಹಾಳಾದೆ ನನ್ನ ಮನೆ ಮಾರಾಟ ಮಾಡಿಕೊಂಡೆ ತಾಯಿಯನ್ನು ಕಳೆದುಕೊಂಡೆ ಎಂದು ಪ್ರಸನ್ನ ಕಣ್ಣೀರಿಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆ ಒಳ್ಳೆದಾಗಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ ಅಷ್ಟೇ ಯಾವುದೇ ಕಾರಣಕ್ಕೂ ಅಂತ ನೀಚರಿಗೆ ಬುದ್ಧಿ ಕಲಿಸಬೇಕು ಜನ ಅಂತ ನಾನು ಕಳಕಳಿಯ ಮಡವಿ ಮಾಡ್ಕೊತಿಲ್ಲ ಅಷ್ಟೇ ಹಗಲು ರಾತ್ರಿ ಎಂದೆ ಪಕ್ಷಕ್ಕೆ ದುಡಿದ್ರು ಲಕ್ಷ್ಮೀನಾರಾಯಣ ಅವರು ಹರೀಶ್ ಅವರು ಬಸವರಾಜ್ ಪಾಟೀಲ್ ಅಂಗಾರಿ ಅವರು ಇವರೆಲ್ಲರನ್ನೂ ಕೂಡ ಬದಿಗೊತ್ತಿ ಸುಮಾರು ಜನ ಈ ಪಕ್ಷಕ್ಕೆ ನಿಲ್ಬೇಕಂತ ಹೇಳಿ 1 ಕೋಟಿ 2 ಕೋಟಿ 3 ಕೋಟಿ ಈ ಥರ ಎಲ್ಲ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಇವತ್ತು ಬೆಂಗಳೂರು ನಗರದಲ್ಲೇ ರವಿಕುಮಾರ್ ಅಂತೇಳಿ ಅವರು 8.25 ಕೋಟಿ ಖರ್ಚು ಮಾಡಿಕೊಂಡು ಇವತ್ತು ಏನಾಗೋಣ ಪರಿಸ್ಥಿತಿಯಲ್ಲಿದ್ದಾರೆ ಇದು ನಿಜವಾಗ್ಲೂ ಯಡಿಯೂರಪ್ಪ ಅವ್ರಿಗೆ ಶೋಭೆ ತರುವಂಥದ್ದಲ್ಲ ಯಾಕಂದ್ರೆ ಇವತ್ತು ನಡೀತಾರ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಯಡಿಯೂರಪ್ಪ ಅವರು 3ನೇ ಪ್ಲೇಸ್ ಬರೋದು ಕಷ್ಟ ಆಗ್ತದೆ ಅಂತ ಕಾಣ್ತಾ ಇದೆ ಯಾಕೆಂದ್ರೆ ಯಡಿಯೂರಪ್ಪನವರ ಏನು ಜಾತಿ